شو ಈ ನಾಡು ಕಂಡಂತ ಅಪರೂಪದ ರಾಜಕಾರಣಿಯಾದಂತ ಸಮಾಜವಾದಿ ಹಿನ್ನೆಲೆಯುಳ್ಳ ಶ್ರೀ ಕಾಗೋಡು ತಿಮ್ಮಪ್ಪ ಅವರ ಮಗಳಾದಂತ ಡಾಕ್ಟರ್ ರಂಜಿನಿ ರಾಜಾನಂದಿನಿ ಇವರು ಇಂದು ಕಾಂಗ್ರೆಸ್ ಪಕ್ಷದ ಒಂದು ಸ್ಥಾನಮಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಹಿಂದುಳಿದ ವರ್ಗದಿಂದ ಬಂದಿರುವ ಡಾಕ್ಟರ್ ರಾಜಾ ನಂದಿನಿ ಅವರು ವೃತ್ತಿಯಿಂದ ವೈದ್ಯರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದವರು. ಇವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿರುವುದರಿಂದ ಪಕ್ಷಕ್ಕೆ ಸಾಕಷ್ಟು ಬಲ ಬಂದಿದೆ. ಬಹುಶಃ ಸೊರಬ ಸಾಗರ ಉಳಿದೆಲ್ಲ ಶಿವಮೊಗ್ಗ ಜಿಲ್ಲೆ ಒಟ್ಟಾರೆ ಎಲ್ಲ ಕಡೆಯೂ ಸಹ ಇವರ ಸೇರ್ಪಡೆಯಿಂದ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಸಹ ಗೆಲ್ಲೋದಕ್ಕೆ ದೊಡ್ಡ ಒಂದು ಶಕ್ತಿಯನ್ನು ಅವರು ತುಂಬಿಕೊಟ್ಟಂತಾಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಅವರಿಗೂ ಸಹ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಅದೇ ರೀತಿ ಶ್ರೀಮತಿ ರಾಜಾ ನಂದಿನಿ ಅವರು ಕ್ರಿಕೆಟ್ ಅವರು ಇದರಲ್ಲಿ ಟೆನ್ನಿಸ್ನಲ್ಲಿ ಅಂತಾರಾಷ್ಟ್ರೀಯ ಪ್ಲೇಯರ್ ಅವರು ಇವತ್ತು ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ರತ್ನಾಕರ ವನಗೂಡು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಭೈರಪ್ಪ ಸಾಗರ ನಗರಸಭಾ ಸದಸ್ಯರು, ರಮೇಶ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಾಗರ, ಇವರೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾ ಇರೋದ್ರಿಂದ ನಮಗೊಂದು ಶಿವಮೊಗ್ಗ ಜಿಲ್ಲೆಯಲ್ಲೇ ದೊಡ್ಡ ಶಕ್ತಿ ಬಂದಂತಾಗಿದೆ. ಸೊ ಅಲ್ಲಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳನ್ನು ಈ ಬಾರಿ ಗೆಲ್ಲೋದಕ್ಕೆ ಇವರೆಲ್ಲರ ಸೇರ್ಪಡೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ. ಅವರೆಲ್ಲರನ್ನ ನನ್ನ ಆತ್ಮೀಯವಾಗಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ, ಸೇರ್ಪಡೆ ಮಾಡಿಸ್ತಾ ಇದ್ದೇವೆ. ಇವತ್ತೇನೋ ನಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಒಂದೆರಡು ಮೂರು ನಾಲ್ಕರಲ್ಲಿ ಸ್ವಲ್ಪ ಗೊಂದಲಗಳು ಇದ್ರೂ ಸಹ ಬಹಳ ಒಳ್ಳೆಯ ಅಭ್ಯರ್ಥಿಗಳನ್ನ ಕೇಂದ್ರ ಸಂಸದೀಯ ಮಂಡಳಿ ಆಯ್ಕೆ ಮಾಡಿರೋದ್ರಿಂದ ನಾನು ಈಗಾಗಲೇ ನಾನು ಹೇಳಿದಂತೆ ಬಹಳ ಸ್ಪಷ್ಟ ಬಹುಮತದೊಂದಿಗೆ ಯಾರದೇ ಒಂದು ಬೆಂಬಲವನ್ನು ಕೇಳದೇನೆ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹದ್ದು ನೂರಕ್ಕೆ ನೂರು ನಿಶ್ಚಯವಾಗಿದೆ. ಇದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಬಹುಶಃ ರಾಜ್ಯದ ಉದ್ದಗಲಕ್ಕೆ ಬಿಜೆಪಿ ಪರವಾದಂತಹ ಒಂದು ಅಲೆ ಬೀಸ್ತಾ ಇದೆ. ಒಬ್ಬಿಬ್ಬರು ಅತೃಪ್ತಿಯಿಂದ ಅಸಮಾಧಾನದಿಂದ ಅವ್ರಿಗೆ MLC ಸ್ಥಾನಮಾನ ಕೊಟ್ಟಿದ್ರು ಸಹ ಬಿಟ್ಟಿರಬಹುದು, ದೂರ ಹೋಗಿರಬಹುದು, ಹೋಗೋ ಪ್ರಯತ್ನ ಮಾಡದಿರಬಹುದು. ಆದರೆ ಅದ್ಯಾವುದೂ ಸಹ ಪಕ್ಷದ ಮೇಲೆ ಪರಿಣಾಮ ಬೀರೋದಿಲ್ಲ.
ನಾವು ನಿಶ್ಚಿತವಾಗಿ ದ್ವಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ. ಬಹುಶಃ ನಮ್ಮ ಪ್ರವಾಸ ನಾಳೆ ನಾಡದಿಂದ ರಾಜ್ಯದ ಉದ್ದಗಲಿಕೆ ನಮ್ಮೆಲ್ಲ ಮುಖಂಡರು ಪ್ರವಾಸವನ್ನು ಪ್ರಾರಂಭ ಮಾಡುತ್ತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.